ಬೆಂಗಳೂರು ಮಾತ್ರವಲ್ಲ ಇಡೀ ರಾಷ್ಟ್ರವನ್ನ ಬೆಚ್ಚಿ ಬೀಳಿಸಿದಂತಹ ಕೆಫೆ ಬಾಂಬ್ ಬ್ಲಾಸ್ಟ್ನ ಸ್ಫೋಟಕ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳನ್ನು ನೀಡ್ತಾ ಇದೆ. ಎನ್ಐಎ ಅಧಿಕಾರಿಗಳಿಂದ ರಾಮೇಶ್ವರಂ ಕೆಫೆಯಲ್ಲಿ ಮಹಜರ್ ಮಾಡಲಾಗ್ತಾ ಇದೆ. ಬೆಳಿಗ್ಗೆ 7:30 7:30 ನಿರಂತರವಾಗಿ ಮಹಜರ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ನಾವೇ ಫಸ್ಟ್. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ಕೊಟ್ಟಿವಿ. ಆ ಉಗ್ರನನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಮರುಸೃಷ್ಟಿಯನ್ನು ಮಾಡಿದ್ದು. March 1 ಏನೆಲ್ಲ ಆಗಿತ್ತು ಅದೆಲ್ಲವನ್ನ ಈಗ ಅಧಿಕಾರಿಗಳು ಮರುಸೃಷ್ಟಿ ಮಾಡಿದ್ರು. ಮುಸಾವಿರ್ ಉಗ್ರ ಮುಸಾವಿರ್ನನ್ನ ಕರೆದುಕೊಂಡು ಬಂದಿದ್ರು ಎನ್ಐಎ ಅಧಿಕಾರಿಗಳು. ಇನ್ನು ಮತ್ತೊಂದು ಕಡೆ ಭದ್ರತೆಗಾಗಿ 100 ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಇವತ್ತು 4:30 ರಾಮೇಶ್ವರಂ ಕೆಫೆ ಬಂದ್ ಆಗಿರುತ್ತೆ. ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಟೋಪಿಯನ್ನ ಹಾಕಿಕೊಂಡಿರುವಂತಹ ಈ ಉಗ್ರ ಮುಸಾವಿರ್ March 1 ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ ರಾಮೇಶ್ವರಂ ಕೆಫೆಗೆ ಇದೇ ರೀತಿಯ ಬಟ್ಟೆಗಳನ್ನ ಧರಿಸಿ ಮುಖವನ್ನ ಮುಚ್ಚಿಕೊಂಡು ಬಂದು ಬಾಂಬ್ ಇಟ್ಟಿದ್ದ. March 1 ಬಾಂಬ್ ಬ್ಲಾಸ್ಟ್ ಆಗಿತ್ತು, ಅನೇಕರು ಗಾಯಗೊಂಡಿದ್ರು, ಇಡೀ ರಾಷ್ಟ್ರ ಬೆಚ್ಚಿ ಬಿದ್ದಿತ್ತು. ಬೆಂಗಳೂರು ಅಷ್ಟೇ ಅಲ್ಲ, ಆತ ಅವತ್ತು ಯಾವ ರೀತಿಯಾಗಿ ಓಡಾಟವನ್ನ ಮಾಡಿದ್ದ, ಯಾವ ರೀತಿಯಾಗಿ ಕೆಫೆ ಒಳಗಡೆ ಎಂಟ್ರಿ ಆಗಿದ್ದ, ಕೆಫೆ ಒಳಗೆ ಬಂದ ನಂತರದಲ್ಲಿ ಫುಡ್ ಅನ್ನ ತೆಗೆದುಕೊಂಡಿರೋದು, ಕೆಫೆಯಲ್ಲಿ ಎಷ್ಟು ಜನ ಗ್ರಾಹಕರಿದ್ರು, ಚೇರ್ಗಳು ಯಾವ ರೀತಿಯಾಗಿ ಅಲಾಟ್ ಮಾಡಲಾಗಿತ್ತು ಕುಳಿತುಕೊಳ್ಳೋಕೆ, ಅದೆಲ್ಲವೂ ಕೂಡ ಈಗ ಮರುಸೃಷ್ಟಿ ಆಗ್ತಾ ಇದೆ. ಈಗ ಗಮನಿಸ್ತಾ ಇರುವಂತದ್ದು ಇವತ್ತಿನ ಮರುಸೃಷ್ಟಿಯ ದೃಶ್ಯಾವಳಿಗಳು. March 1 ಅಂದ್ರೆ 5 ಹಿಂದೆ ಇದೇ ರೀತಿಯಾಗಿ ಈ ಉಗ್ರ ಮುಸಾವಿರ್ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟಿದ್ದ. ಆ ಚಿತ್ರಣಗಳನ್ನ ಇದೀಗ ಎನ್ಐಎ ಅಧಿಕಾರಿಗಳು ಮರುಸೃಷ್ಟಿ ಮಾಡ್ತಾ ಇದ್ದ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೀವಿ. ಅವತ್ತು ಕೂಡ March 1 ಈತ 10 ಅನ್ನುವಂತ ನಂಬರ್ನ ಕ್ಯಾಪ್ ಅನ್ನ ಧರಿಸಿದ್ದ, ಸ್ಪೆಕ್ಸ್ ಹಾಕಿದ್ದ, ಮುಖಕ್ಕೆ ಮಾಸ್ಕ್ ಹಾಕಿದ್ದ, ಗ್ಲೌಸ್ಗಳಿತ್ತು ಎರಡು ಕೈಯಲ್ಲೂ, ಕಪ್ಪು ಕಲರ್ನ ಶೂ ಧರಿಸಿದ್ದ, ತಿಳು ನೀಲಿ ಬಣ್ಣದ ಶರ್ಟ್ ಹಾಕಿದ್ದ. ಅನೇಕ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ರು. ಈತನನ್ನ ಸೆರೆ ಹಿಡಿಯಲಾಯಿತು 12 ಕೋಲ್ಕತ್ತಾದಲ್ಲಿ. ಅದಾದ ನಂತರದಲ್ಲಿ ಟ್ರಾನ್ಸಿಟ್ ವಾರೆಂಟ್ ಮೂಲಕವಾಗಿ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಧಿಕಾರಿಗಳು. ನ್ಯಾಯಾಲಯದ ಅನುಮತಿ ಮೇರೆಗೆ ಟ್ರಾನ್ಸಿಟ್ ವಾರೆಂಟ್ ಮೂಲಕವಾಗಿ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಕರೆದುಕೊಂಡು ಬರ್ತಾರೆ. ನಿರಂತರವಾಗಿ ವಿಚಾರಣೆಗಳಾಗತ್ತೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂಗೆ 4 ಅರೆಸ್ಟ್ ಮಾಡಲಾಗಿದೆ. ಮುಸಾವಿರ್ ಹುಸೇನ್ ಬಾಂಬ್ ಇಟ್ಟಂತಹ ಉಗ್ರ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಉಗ್ರ ಬಾಂಬ್ ಇಟ್ಟಂತವರು, ಈ ಬಾಂಬ್ ಇಡೋದಕ್ಕೆ ರುವಾರಿ ಆದಂತಹ ಅಬ್ದುಲ್ ಮತೀನ್ ತಾಹ, ಶಿವಮೊಗ್ಗದ ಟ್ರಯಲ್ ಬಾಂಬ್ ಸ್ಫೋಟದಲ್ಲೂ ಕೂಡ ಇಬ್ರು ಭಾಗಿಯಾಗಿದ್ರು. ತಾಹ ಕೂಡ ಭಾಗಿಯಾಗಿದ್ದ. ಅಬ್ದುಲ್ ಮತೀನ್ ತಾಹ ಆತನ ಸೂಚನೆ ಮೇರೆಗೆ ಯಾವಾಗ ಎಲ್ಲಿ ಹೇಗೆ ಬಾಂಬ್ ಇಡಬೇಕು, ಬಾಂಬ್ ಅನ್ನ ಟೈಮರ್ ಅನ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು, ಈ ರೀತಿಯಾದಂತಹ ಸೂಚನೆಗಳನ್ನ ಅಬ್ದುಲ್ ಮತೀನ್ ತಾಹ ಇನ್ನೊಬ್ಬ ಉಗ್ರ ನೀಡ್ತಾ ಇದ್ದ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲವಲಿನಿದ್ದಾರೆ. ಹರೀಶ್, ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳೇನೇನು, ಏನ್ ನಡೀತಾ ಇದೆ, ಹೇಗೆ ನಡೀತಾ ಇದೆ ತನಿಖೆ? ಅರುಣ್, ಈಗಾಗಲೇ ಏನು ಬೆಳಗ್ಗೆ 6:30 ಎನ್ಐಎ ಅಧಿಕಾರಿಗಳು ನಿರಂತರವಾಗಿ ಒಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇರುವಂತದ್ದು. March 1 ಏನೊಂದು ಏನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಅಧಿಕಾರಿಗಳು ಮರುಸೃಷ್ಟಿ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇರುವಂತದ್ದು. ಆರೋಪಿ ಏನು ಆರೋಪಿ ಏನಿದ್ದಾನೆ, ಆತನನ್ನ ಬೆಳಗ್ಗೆ 6:30 ಈ ಒಂದು ರಾಮೇಶ್ವರಂ ಕೆಫೆಗೆ ಎನ್ಐಎ ಅಧಿಕಾರಿಗಳು ಕರ್ಕೊಂಡು ಬರ್ತಾರೆ. ಬಂದ ನಂತರ ಮರುಸೃಷ್ಟಿ ಪ್ರಕ್ರಿಯೆ ಅಂದ್ರೆ ಆವತ್ತು March 1 ಆರೋಪಿ ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟ, ಈ ಹುಸೇನ್ ಏನು ಮುಜಾಮಿಲ್ ಹುಸೇನ್ ಏನಿದ್ದಾನೆ, ಈತ ಆರೋಪಿ ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟ, ಜೊತೆಗೆ ಎಲ್ಲಿಂದ ಬಂದ, ಈ ಎಲ್ಲವನ್ನು ಸಹ ಈಗಾಗಲೇ CCTV ಅನ್ನ ವಶಕ್ಕೆ ಪಡೆದಿದ್ದಾರೆ. ಆ CCTVಗೆ ಹೋಲಿಕೆ ಆಗುವಂತ ರೀತಿಯಲ್ಲಿ ಎನ್ಐಎ ಅಧಿಕಾರಿಗಳು ಇದೀಗ ಮರುಸೃಷ್ಟಿ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇರುವಂತದ್ದು. ಜೊತೆಗೆ
ಹಲವು ರೀತಿಯಲ್ಲಿ ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಳ್ಳಾಗ್ತಾ ಇದೆ. ಆತ ಮಾಸ್ಕ್ ತೆಗೆದ್ರೆ ಯಾವ ರೀತಿಯಾಗಿರ್ತಾನೆ, ಜೊತೆಗೆ ಮಾಸ್ಕ್ ಹಾಕೊಂಡ್ರೆ ಯಾವ ರೀತಿಯಾಗಿರ್ತಾನೆ, ಜೊತೆಗೆ ಈಗ ಬೆಳಗ್ಗೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಆತ ಮೆರೂನ್ ಕಲರ್ ಟೀ ಶರ್ಟ್ ಧರಿಸಿ ನಂತರ ಏನೊಂದು ಕೆಫೆಗೆ ಎಂಟ್ರಿ ಕೊಡುವ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣ ಆಗಿತ್ತು. ಅದಾದ ಬಳಿಕ ಅವತ್ತು ಸಿಸಿ ಟಿವಿಯಲ್ಲಿ ಯಾವ ಏನು ಬಟ್ಟೆ ಧರಿಸಿದ್ದ, ಯಾವ ಕಲರ್ ಬಟ್ಟೆ ಧರಿಸಿದ್ದ, ಅದೇ ರೀತಿಯಾಗಿ ಈಗ ಆತ ಬಟ್ಟೆ ಧರಿಸಿ ಅದೇ ರೀತಿಯಾಗಿ ಆತ ಒಂದು ಸ್ಪೆಕ್ಸ್ ಅನ್ನ ಧರಿಸಿರ್ತಾನೆ, ಜೊತೆಗೆ 10th ಕ್ಯಾಪ್ ಅನ್ನ ಸಹ ಅವತ್ತು ಬಂದಂತ ಸಂದರ್ಭದಲ್ಲಿ ಧರಿಸಿರ್ತಾನೆ. ನಂತರ ಆ ಕ್ಯಾಪ್ ಅನ್ನ ಸಹ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಆತ ಘಟನೆ ಆದ ಬಳಿಕ ಬಟ್ಟೆ ಬದಲಾಯಿಸಿ ಈ ಒಂದು ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯಲ್ಲೇ ಇರುವ ಅಂದ್ರೆ ವೈಟ್ ಫೀಲ್ಡ್ ವಿಭಾಗದಲ್ಲಿ HL ಠಾಣಾ ವ್ಯಾಪ್ತಿಯಲ್ಲೇ ಒಂದು ಒಂದು ಮಸೀದಿ ಬಳಿ ತೆರಳಿ ಅಲ್ಲಿ ಬಟ್ಟೆ ಬದಲಾಯಿಸಿದ್ದ ಅನ್ನುವಂಥ ಮಾಹಿತಿಗಳು ಸಿಕ್ಕಿತ್ತು. ನಂತರ ಆ ಬಟ್ಟೆ ಜೊತೆಗೆ ಆತ ಧರಿಸಿದ್ದಂಥ ಕ್ಯಾಪ್ ಅನ್ನು ಸಹ NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಇದೀಗ ಆ ಎಲ್ಲ ಬಟ್ಟೆ ಆತ ಯಾವ ರೀತಿಯಾಗಿ ಧರಿಸಿದ್ದ, ಅದೇ ರೀತಿಯಾದಂಥ ಬಟ್ಟೆ ಆತ ಏನು ಚಪ್ಪಲಿ ಧರಿಸಿದ್ದ, ಅದೇ ರೀತಿಯಲ್ಲಿ ಆತ ಯಾವ ರೀತಿಯಾಗಿ ನಡೆದುಕೊಂಡು ಬಂದ, ಜೊತೆಗೆ ಆತ ನಡೆದುಕೊಂಡು ಬಂದ ರೀತಿಯನ್ನು ಸಹ ಈಗಾಗಲೇ ವಿಡಿಯೋ ಚಿತ್ರೀಕರಣ ಮಾಡಿರುವಂಥದ್ದು ಎಲ್ಲವನ್ನು ಸಹ ಸಿಸಿ ಟಿವಿಗೆ ಹೋಲಿಕೆ ಮಾಡಿ ನಂತರ ಈತನೇ ಆತ ಬಂದಿದ್ದು ಅನ್ನುವಂಥ ಒಂದು ಸಾಕ್ಷಿಯನ್ನು ಸಂಗ್ರಹ ಮಾಡಿ ಅದನ್ನು ಮರುಸೃಷ್ಟಿ ಮಾಡಿ ನಂತರ ಅದನ್ನು ಚಾರ್ಜ್ ಶೀಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂಥ ಸಲುವಾಗಿ ಈಗಾಗಲೇ NIA ಅಧಿಕಾರಿಗಳು ಈ ಒಂದು ಮರುಸೃಷ್ಟಿ ಮಾಡಲಾಗ್ತಾ ಇರುವಂಥದ್ದು. ಅರುಣ್ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ತೀನಿ ಸಂಬಂಧಪಟ್ಟಂಗೆ. NIA ಅಧಿಕಾರಿಗಳಿಂದ ಹಲವು ಬಾರಿ ಈ ದೃಶ್ಯವನ್ನು ಮರುಸೃಷ್ಟಿ ಮಾಡಲಾಗುತ್ತೆ, ಸಿಸಿಟಿವಿ ದೃಶ್ಯಾವಳಿಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಮರುಸೃಷ್ಟಿಯನ್ನು ಮಾಡ್ತಾರೆ NIA ಅಧಿಕಾರಿ. ಒಮ್ಮೆ ಮಾಸ್ಕ್ ಧರಿಸಿ ಮತ್ತೊಮ್ಮೆ ಮಾಸ್ಕ್ ಅನ್ನು ತೆಗೆಸಿ ಅನೇಕ ರೀತಿಯಲ್ಲಿ ಮರುಸೃಷ್ಟಿಯನ್ನು ಮಾಡಲಾಗುತ್ತೆ. 10 ಬಾರಿ ಮುಸಾವಿರ ನಡೆಯುವ ದೃಶ್ಯ ರೆಕಾರ್ಡ್ ಮಾಡಿದ, ಕ್ಯಾಪ್ ಕನ್ನಡಕ ಬ್ಯಾಗ್ ಹಾಕಿ ಅಂದು ಹೇಗೆ ಬಂದಿದ್ದ ಅದೇ ರೀತಿಯಾಗಿ ಅದೇ ದೃಶ್ಯ NIA ಅಧಿಕಾರಿಗಳಿಗೆ ಸಿಗೋವರೆಗೂ ಕೂಡ ಈ ಮರುಸೃಷ್ಟಿಯನ್ನ ಮೇಲಿಂದ ಮೇಲೆ ಮಾಡಿಸ್ತಾರೆ. ಆ ಒಂದು ಪ್ರಕ್ರಿಯೆ ನಿರಂತರವಾಗಿ ಸಾಗುತ್ತೆ. ಒಂದು ಬಾರಿ ಮಾಸ್ಕ್ ಅನ್ನ ಧರಿಸು ಅಂತ ಹೇಳ್ತಾರೆ, ಸೂಚನೆ ಕೊಡ್ತಾರೆ, ಮತ್ತೊಮ್ಮೆ ಮಾಸ್ಕ್ ಅನ್ನ ತೆಗೆದುಬಿಟ್ಟು ನಡ್ಕೊಂಡು ಬಾ ಅಂತ ಸೂಚನೆ ಕೊಡ್ತಾರೆ. ಈ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತೆ. ಎಲ್ಲವನ್ನು ಕೂಡ ವಿಡಿಯೋಗ್ರಾಫ್ ಮಾಡಿಕೊಡ್ತಾರೆ ಅಧಿಕಾರಿಗಳು. ವಿಡಿಯೋಗ್ರಾಫ್ ಆಗ್ತಾ ಇದೆ ಈಗಾಗಲೇ. ಚಾರ್ಜ್ ಶೀಟ್ ಅನ್ನ ಯಾವಾಗ ಸಲ್ಲಿಕೆ ಮಾಡ್ತಾರೆ ಕೋರ್ಟ್ಗೆ, ಆಗ ಎಲ್ಲ ವಿವರಗಳನ್ನ ದೃಶ್ಯಾವಳಿಗಳನ್ನ ಚಾರ್ಜ್ ಶೀಟ್ ಮೂಲಕವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಮತ್ತೆ ಲಗ್ನಲ್ಲಿದ್ದಾರೆ. ಹರೀಶ್, 4:30 ಏನ್ ಮಾಡ್ತಾರೆ, ಯಾಕೆ ಅಷ್ಟೊಂದು ಟೈಮು ಅಂತ ಯೋಚನೆ ಮಾಡ್ತಿದ್ದೀವಿ ನಾವು, ಡೌಟ್ ಇತ್ತು ಯಾಕೆ ಅನ್ನುವುದಕ್ಕೆ ಉತ್ತರ ಈಗ ಸಿಗ್ತಾ ಇದೆ. ಅರುಣ್, ಈಗಾಗಲೇನು ರಾಮೇಶ್ವರಂ ಕೆಫೆ ಮಾಲೀಕರಿಗೆ NIA ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತದ್ದು, ನಮಗೆ 4:30 ಸಂಜೆ 4:30 ಸಹ ರಾಮೇಶ್ವರಂ ಕೆಫೆಯಲ್ಲಿ ಸ್ಥಳ ಮಾಜರು ಮಾಡುವಂತ ಕೆಲಸ ಇದೆ. ಹೀಗಾಗಿ ನಮಗೆ 4:30 ಸಮಯ ಬೇಕು ಅಂತೇಳಿ ಈಗಾಗಲೇ ಮಾಲೀಕರ ಬಳಿ ಸಮಯ ಕೇಳಿರುವಂಥದ್ದು, ಜೊತೆಗೆ ಈಗಾಗಲೇ ಕಂಪ್ಲೀಟ್ ಆಗಿ ರಾಮೇಶ್ವರಂ ಕೆಫೆಯನ್ನ ಕಂಪ್ಲೀಟ್ ಆಗಿ NIA ಅಧಿಕಾರಿಗಳ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಸುಮಾರು 250 ಅಧಿಕ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ, ಯಾಕಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ, ಜೊತೆಗೆ ಮಾಧ್ಯಮದವರನ್ನ ಅವಾಯ್ಡ್ ಮಾಡುವಂತ ಸಲುವಾಗಿ ಸಹ ಈಗಾಗಲೇ ಪೊಲೀಸರು ಕೆಲಸ ಮಾಡ್ತಾ ಇರುವಂತದ್ದು. ಯಾಕಂದ್ರೆ NIA ಅಧಿಕಾರಿಗಳ ತನಿಖೆಗೆ ಇದು ಹಿನ್ನಡೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಮಾಧ್ಯಮದವರನ್ನ ಹತ್ತಿರ ಸಹ ಬಿಡ್ತಾ ಇಲ್ಲ. ಇಂತ ಒಂದು ಸನ್ನಿವೇಶ ಇಲ್ಲಿ ನಡೀತಾ ಇದೆ. ಸಂಜೆ 4:30 ಈ ರೀತಿಯಾದಂತಹ ಸ್ಥಳ ಮಾಜರು ಪ್ರಕ್ರಿಯೆ ನಡೀತಿದೆ. ಅಂದ್ರೆ ಪಿನ್ ಟು ಪಿನ್ ಯಾವುದೇ ಒಂದು ಅಥವಾ ಅವತ್ತು ಬಂದಂತ March 1 ಈ ಮುಸಾವಿರ ಏನು ಬರ್ತಾನೆ ಆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ದ, ಅದಕ್ಕಿಂತ ಮುಂಚೆ ರೆಕ್ಕಿ ಮಾಡೋದು ಯಾವ ರೀತಿಯಾಗಿ ಮಾಡಿದ್ದ, ಜೊತೆಗೆ ಆತ ಯಾವ ರೀತಿಯಾಗಿ ನಡ್ಕೊ ಬಂದ, ಈ ಎಲ್ಲವನ್ನು ಸಹ ಅವರು ಮರುಸೃಷ್ಟಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ನಾವು ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ. ಆತ ಅವತ್ತು ನಮ್ಮ ಸಿಸಿ ಟಿವಿಗೂ ಇವತ್ತಿನ ದೃಶ್ಯಾವಳಿಗೂ ಟ್ಯಾಲಿ ಮಾಡಿದಂತಹ ಸಂದರ್ಭದಲ್ಲಿ ಆತ ಅವತ್ತು ಬಂದಂತಹ ಸಂದರ್ಭದಲ್ಲಿ 10 ಕ್ಯಾಪ್ ಅನ್ನ ಧರಿಸಿದ್ದ. ಇವತ್ತು ಅದೇ ಕ್ಯಾಪ್ ಅನ್ನ ಏನು ಉಗ್ರನಿಗೆ ಅಂದ್ರೆ ಈ ಶಂಕಿತ ಉಗ್ರನಿಗೆ ಕೊಟ್ಟಿರುವಂಥದ್ದು, ಆ ಉಗ್ರನಿಗೆ ಅದೇ ಕ್ಯಾಪ್ ಅನ್ನ ಕೊಟ್ಟು ಮುಸಾವಿರ್ಗೆ ಕೊಟ್ಟು, ಜೊತೆಗೆ ಆತ ಯಾವ ರೀತಿಯಾಗಿ ಗ್ಲಾಸ್ ಧರಿಸಿದ್ದ, ಜೊತೆಗೆ ಆತ ಸಿಂಪಲ್ ಆಗಿ ಚಪ್ಪಲಿ ಒಂದನ್ನ ಹಾಕೊಂಡು ಬಂದಿದ್ದ, ಜೊತೆಗೆ ಬ್ಲ್ಯಾಕ್ ಕಲರ್ದ ಒಂದು ಬ್ಯಾಗ್ ಅನ್ನ ಹಾಕೊಂಡು ಬಂದಿದ್ದ, ಜೊತೆಗೆ ಆತ ಬ್ಲೂ ಕಲರ್ ಶರ್ಟ್ ಅನ್ನ ಧರಿಸಿದ್ದ. ಈ ಎಲ್ಲವನ್ನ ಸಹ ಈಗಾಗಲೇ ಅಧಿಕಾರಿಗಳು ಗಮನಿಸಿದ್ದಾರೆ, ಅದು ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ. ಈಗಾಗಲೇ ಅದೇ ಬಟ್ಟೆಯನ್ನ ಹಾಕಿ ಆತನಿಗೆ ಅದರ ಮುಖಾಂತರ ಮರುಸೃಷ್ಟಿಗೆ ಮುಂದಾಗಿರುವಂಥದ್ದು. ಬೆಳಗ್ಗೆ ಬಂದಂತಹ ಸಂದರ್ಭದಲ್ಲಿ ಆತ ಮೆರೂನ್ ಕಲರ್ ಟೀ ಶರ್ಟ್ ಅನ್ನ ಹಾಕೊಂಡು ಬಂದಿದ್ದ. ಆ ಡ್ರೆಸ್ನಲ್ಲೂ ಸಹ ಈಗಾಗಲೇ ಅವರು ಒಂದು ಟ್ರಯಲ್ ಅನ್ನ ಮಾಡಿರುವಂಥದ್ದು.
ಕೊನೆಯದಾಗಿ ನ್ಯಾಯಾಲಯದ ಮುಂದೆ ಅವರು ಕೊಡುವಂಥದ್ದು ಈ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಆತ ಯಾವ್ಯಾವ ರೀತಿಯಲ್ಲಿ ಬದಲಾಗಿದ್ದ, ಅಂದರೆ ಈ ಒಂದು ಘಟನೆ ಆದ ಬಳಿಕ ಆತ ಬಟ್ಟೆ ಬದಲಾಯಿಸಿದ್ದ, ಅಂದರೆ ಇಲ್ಲೇ ಸುತ್ತಮುತ್ತ ಇರುವಂಥ ಜಾಗಕ್ಕೆ ತೆರಳಿ ಆತ ಬಟ್ಟೆ ಬದಲಾಯಿಸಿದ್ದು, ನಂತರ ಆತ ಬಳ್ಳಾರಿಗೆ ಹೋಗಿದ್ದು, ಅಲ್ಲಿ ಯಾವ ಬಟ್ಟೆ ಧರಿಸಿದ್ದ, ಈ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಥಳ ಮಾಜರು ಪ್ರಕ್ರಿಯೆ ನಡೀತಾ ಇದೆ. ಜೊತೆಗೆ ಪ್ರಮುಖವಾಗಿ ಎಲ್ಲ ಆತನಿಗೆ ಏನೇನೆಲ್ಲ ಮಾಡ್ತಾರೆ ಆ ಎಲ್ಲವನ್ನು ಸಹ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಾಗ್ತಾ ಇರುವಂಥದ್ದು, ನಾಳೆ ದಿನ ಆ ಎಲ್ಲವನ್ನು ಸಹ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅದನ್ನು ಸಾಕ್ಷಿಯಾಗಿ ಪರಿಗಣಿಸುವಂಥ ಸಾಧ್ಯತೆ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಹುತೇಕ ಎಲ್ಲ ಪ್ರಕರಣಗಳಲ್ಲೂ ಸಹ ಈಗ ಸ್ಥಳ ಮಾಜರು ಪ್ರಕ್ರಿಯೆ ಅನ್ನೋದು ಸಾಮಾನ್ಯ, ಅದು ಕಾನೂನಿದೆ, ಸ್ಥಳ ಮಾಜರು ಪ್ರಕ್ರಿಯೆ ಮಾಡಬೇಕು ಅಂತೇಳಿ. ಆದರೆ ಇದೊಂದು ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ಹೀಗಾಗಿ ಇದನ್ನು ಎಲ್ಲವನ್ನು ಸಹ ಮರುಸೃಷ್ಟಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಎಷ್ಟೋ ಪ್ರಕರಣಗಳಲ್ಲಿ ಆರೋಪಿ ನಡೆದುಕೊಂಡು ಬರುವಂಥ ಸ್ಟೈಲು ಏನಿದೆ, ಆ ವಾಕಿಂಗ್ ಸ್ಟೈಲನ್ನು ನೋಡೇ ಎಷ್ಟೋ ಪ್ರಕರಣಗಳು ಬೇಯಿಸಿರುವಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿಯಾಗಿ ಈ ಆತನ ನಡಿಗೆ ಸಹ ಈ ಒಂದು ವಿಡಿಯೋಗ್ರಫಿ ಮಾಡುವ ಮುಖಾಂತರ ಆ ಸಿಸಿ ಟಿವಿಗೆ ಮ್ಯಾಚ್ ಮಾಡ್ತಾರೆ. ಅಲ್ಲಿಗೆ ಈತನೇ ಅಲ್ಲಿ ಬಂದಿದ್ದು ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಸ್ಪಾಟ್ ಮಾಜರು ಜೊತೆಗೆ ಮರುಸೃಷ್ಟಿಯನ್ನು ಮಾಡುವಂಥ ಕೆಲಸಕ್ಕೆ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಹರೀಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.